ಕಾಡಿನಲ್ಲಿ ಮೃತದೇಹ ಪತ್ತೆಯಾಗಿದೆ. ಪತ್ತೆದಾರಿ ಮೆಹುಲ್ ಸಾವಿನ ತನಿಖೆಗಾಗಿ ಅಪರಾಧದ ಸ್ಥಳಕ್ಕೆ ತಲುಪಿದರು. ಮೃತದೇಹದ ಮೇಲೆ ಅಥವಾ ಅದರ ಹತ್ತಿರ ಯಾವುದೇ ರಕ್ತ ಇರಲಿಲ್ಲ. ಮೃತದೇಹದ ಕುತ್ತಿಗೆಯಲ್ಲಿ ಕೆಲವು ಬೆರಳಚ್ಚು ಗುರುತುಗಳು ಪತ್ತೆಯಾಗಿವೆ. ಮೆಹುಲ್ ಕಾಡಿನಲ್ಲಿ ಹುಡುಕಿದರು ಮತ್ತು ನಾಲ್ವರು ಶಂಕಿತರನ್ನು ಕಂಡುಕೊಂಡರು. ಸ್ಕೆಲಿಟನ್ ಹೇಳಿತು, ನಾನು ಯಾರನ್ನಾದರೂ ಏಕೆ ಕೊಲ್ಲುತ್ತೇನೆ? ನನಗೆ ಹಸಿವಾಗುವುದಿಲ್ಲ, ನಾನು ಅದನ್ನು ಮಾಡುವುದಿಲ್ಲ. ಗುಮ್ಮ ಹೇಳಿತು, ಕಾಗೆಗಳನ್ನು ಹೆದರಿಸುವುದೊಂದೇ ನನ್ನ ಕೆಲಸ, ನಾನು ಅದನ್ನು ಮಾಡಲಿಲ್ಲ. ಮಮ್ಮಿ ಹೇಳಿತು, ನನಗೆ ಮನುಷ್ಯರ ಮೇಲೆ ದ್ವೇಷವಿಲ್ಲ, ನನ್ನ ಪಿರಮಿಡ್ನಲ್ಲಿ ನಾನು ಶಾಂತಿಯುತವಾಗಿ ಬದುಕುತ್ತೇನೆ. ಜೊಂಬಿ ಹೇಳಿತು, ನಾನು ನಿನ್ನೆ ರುಚಿಕರವಾದ ಊಟ ಮಾಡಿದೆ, ನಾನು ಅವನನ್ನು ಏಕೆ ಕೊಲ್ಲುತ್ತೇನೆ? ಅವರ ಹೇಳಿಕೆಗಳನ್ನು ವಿಶ್ಲೇಷಿಸಿ ಕೊಲೆಗಾರ ಯಾರು ಎಂದು ನೀವು ಊಹಿಸಬಲ್ಲಿರಾ? ನಾಲ್ವರು ಶಂಕಿತರಲ್ಲಿ ಜೊಂಬಿಗೆ ಮಾತ್ರ ಬೆರಳಚ್ಚು ಇದೆ, ಅವನೇ ಕೊಲೆಗಾರ.